ವೀಕ್ಷಕರೇ, ನಮ್ಮ ದೇಶದಿಂದ ಬ್ರಿಟಿಷರನ್ನ ಒದ್ದೋಡಿಸಿ 65 ವರ್ಷಗಳಾದ್ರೂ ಭಾರತದಲ್ಲಿ 30 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ದಿನ ಒಂದು ಹೊತ್ತು ತಿನ್ನೋಕ್ಕೂ ಗತಿ ಇರಲಿಲ್ಲ ಅಂದ್ರೆ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಆದರೂ ಇದೆಯಾ ಹೇಳಿ? ವಾಸ್ತವದಲ್ಲಿ 1947 ಬ್ರಿಟಿಷರು ಕೊಟ್ಟದ್ದು ಸ್ವಾತಂತ್ರ್ಯ ಅಲ್ಲ, ಬದಲಾಗಿ ಜನರನ್ನ ಸುಲಿಗೆ ಮಾಡ್ತಾ ಇದ್ದ ಬ್ರಿಟಿಷ್ ಸರ್ಕಾರ ಆ ಅಧಿಕಾರವನ್ನ ಕಾಂಗ್ರೆಸ್ಗೆ ಕೊಟ್ಟು ಹೋಯ್ತು. ಹಾಗಾಗಿನೇ 2004 2014 ಅಧಿಕಾರ ನಡೆಸಿದ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ 1000 ಕೋಟಿ ರೂಪಾಯಿಗಳ ಹಗರಣ ಮಾಡಿತು. ಮನಮೋಹನ್ ಸಿಂಗ್ ಮಂತ್ರಿಮಂಡಲದಲ್ಲಿ ಇದ್ದ ಮಂತ್ರಿಗಳಾಗಿದ್ದವರಲ್ಲಿ ಹಗರಣದಲ್ಲಿ ಭಾಗಿಯಾಗದವರು ಸಿಗೋದೇ ಇಲ್ಲ. ಲಕ್ಷಾಂತರ ಭಾರತೀಯರು ಹಸಿದ ಹೊಟ್ಟೆಯಲ್ಲಿ ಮಲಗ್ತಾ ಇದ್ರೆ ಮನಮೋಹನರ ಮಂತ್ರಿಮಂಡಲ ಮನ್ಸೋ ಇಚ್ಛೆ ತಿನ್ನುತ್ತಾ ಇತ್ತು. ಆದ್ರೆ ಈಗ ಭಾರತ ಬದಲಾಗಿದೆ. ಭಾರತ ಬಡದೇಶ ಎಂದು ಹಂಗಿಸುತ್ತಿದ್ದವರಿಗೆ ಮೋದಿ ಸರ್ಕಾರ ತನ್ನ ಸಾಧನೆ ಮೂಲಕವೇ ಕಪಾಳ ಮೋಕ್ಷ ಮಾಡಿದೆ. UPA ಅವಧಿಯಲ್ಲಿ 29.2% ಕಡುಬಡತನದ ಪ್ರಮಾಣ ಕೇವಲ 11.3% ಇಳಿಕೆಯಾಗಿದೆ. ಕೇವಲ 10 ವರ್ಷಗಳ ಸಮರ್ಥ ಹಾಗೂ ಭ್ರಷ್ಟಾಚಾರ ರಹಿತ ಆಡಳಿತದಲ್ಲಿ ಮೋದಿ ಸರ್ಕಾರವು ಭಾರತದ 17.9% ಜನರನ್ನ ಬಡತನ ರೇಖೆಯಿಂದ ಮೇಲೆತ್ತಿದೆ ಅನ್ನೋದು ವಿಶ್ವವೇ ಶ್ಲಾಘಿಸುತ್ತಿರುವ ಅಂಶ. ಆ ಕಾರಣಕ್ಕಾಗಿನೇ ಇವತ್ತು ಭಾರತದಲ್ಲಿ ಹೂಡಿಕೆ ಮಾಡೋಕೆ ಜಗತ್ತಿನ ದೈತ್ಯ ರಾಷ್ಟ್ರಗಳು ಸರತಿ ಸಾಲಲ್ಲಿ ನಿಂತಿವೆ. ಮೋದಿ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ದೇಶಕ್ಕೆ ತಂದ ವಿದೇಶಿ ಹೂಡಿಕೆ ಕಾಂಗ್ರೆಸ್ನ 8 ಸರ್ಕಾರಗಳು ತಂದಿದ್ದಕ್ಕಿಂತ ಹೆಚ್ಚು. ಕಾಂಗ್ರೆಸ್ನ UPA ಸರ್ಕಾರದ ಸಮಯದಲ್ಲಿ ಭಾರತಕ್ಕೆ ಹರಿದು ಬಂದ ವಿದೇಶಿ ನೇರ ಬಂಡವಾಳ $305 ಬಿಲಿಯನ್. ಆದರೆ ವಿಶ್ವವೇ ಮೆಚ್ಚಿದ ನಾಯಕ ಮೋದಿ ನೇತೃತ್ವದಲ್ಲಿ ಭಾರತ ಆಕರ್ಷಿಸಿರೋ ಹೂಡಿಕೆ ಬಹುತೇಕ $600 ಬಿಲಿಯನ್. ಅಷ್ಟೇ ಅಲ್ಲ, ಕಾಂಗ್ರೆಸ್ ಕಾಲದಲ್ಲಿ ಭ್ರಷ್ಟಾಚಾರ ಏನೋ ಗಡದ್ದಾಗಿ ನಡೀತಾ ಇತ್ತು, ಆದ್ರೆ ತೆರಿಗೆ ಸಂಗ್ರಹ ಮಾತ್ರ ಹೇಳ್ಕೊಳ್ಳುವಂತದ್ದೇನೂ ಇಲ್ಲ ಬಿಡಿ. ಯಾಕೆಂದ್ರೆ ದುಡ್ಡಿದ್ದವರೆಲ್ಲ ಕಾಂಗ್ರೆಸ್ ಕೃಪೆಯಿಂದ ಆದಾಯ ತೆರಿಗೆ ವಂಚನೆ ಮಾಡ್ತಾ ಇದ್ರೆ ಇನ್ನುಳಿದ ಭಾರತೀಯರಿಗೆ ತೆರಿಗೆ ಕಟ್ಟೋಕ್ಕೂ ಮೊದಲು ಆದಾಯ ಬೇಕಲ್ಲ, ಅದೇ ಇರಲಿಲ್ಲ. ಹಾಗಾಗಿ ಆಗ 3.8 ಕೋಟಿ ಜನ ಆದಾಯ ತೆರಿಗೆ ಕಟ್ತಾ ಇದ್ರೆ ಈಗ ದೇಶ ಕಟ್ಟೋದಕ್ಕಾಗಿ ಖರ್ಚಿಗೆ ದುಡ್ಡು ಕೊಡ್ತಾ ಇರೋರ ಸಂಖ್ಯೆ 8 ಕೋಟಿ. ನಾವು ಭಾರತೀಯರು ಏನಾದ್ರೂ ಹೊಸದನ್ನ ಕಂಡುಹಿಡಿಯೋದ್ರಲ್ಲಿ ಮೊದ್ಲಿಂದಾನೂ ಮುಂದೇನೆ, ಆದ್ರೆ ಅದಕ್ಕೆ ಸರಿಯಾದ ಬೆಂಬಲ ಸಿಗ್ತಾ ಇರಲಿಲ್ಲ ಅಷ್ಟೇ. ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ ಅನ್ನೋದನ್ನ ನಾವೀನ್ಯತಾ ಸೂಚ್ಯಂಕವೇ ತೋರಿಸುತ್ತೆ. ಕಾಂಗ್ರೆಸ್ ಕಾಲದಲ್ಲಿ 81ನೇ ಸ್ಥಾನದಲ್ಲಿದ್ದ ನಾವು ಈಗ ಮೋದಿ ಸರ್ಕಾರದಿಂದ 40ನೇ ಸ್ಥಾನಕ್ಕೆ ಏರಿದೀವಿ. ಸ್ಟಾರ್ಟ್ಅಪ್ಗಳ ವಿಚಾರದಲ್ಲಂತೂ ಕಾಂಗ್ರೆಸ್ ಕಾಲಕ್ಕೆ ಮೋದಿ ಸರ್ಕಾರದ ಅವಧಿಯನ್ನ ಹೋಲಿಸೋದಕ್ಕೂ ಆಗಲ್ಲ ಬಿಡಿ. ಹಾಗಾಗಿನೇ ಇವತ್ತು ಭಾರತ ಎಲೆಕ್ಟ್ರಾನಿಕ್ಸ್ ಮತ್ತು ರಕ್ಷಣಾ ವಲಯದಲ್ಲಿನ ರಫ್ತಿನಲ್ಲಿಯೂ ಸಹ ಹೊಸ ದಾಖಲೆ ಬರೆದಿದೆ. ರಕ್ಷಣಾ ವಲಯದಲ್ಲಿ ಸಹ ಆತ್ಮನಿರ್ಭರತೆಯನ್ನ ಸಾಧಿಸುತ್ತಿರುವ ಭಾರತ ಮೋದಿ ಸರ್ಕಾರದ ಅವಧಿಯಲ್ಲಿ ಬರೋಬ್ಬರಿ 16,000 ಕೋಟಿ ಮೌಲ್ಯದ ರಕ್ಷಣಾ ಸಾಮಗ್ರಿಗಳನ್ನ ರಫ್ತು ಮಾಡಿದೆ. UPA ಸರ್ಕಾರದ ಅವಧಿಯಲ್ಲಿ ಭಾರತದ ರಕ್ಷಣಾ ರಫ್ತು ಇದ್ದದ್ದು ಕೇವಲ 686 ಕೋಟಿ. ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ಭಾರತ ಇಂದು ಅತಿ ಹೆಚ್ಚು ಆರ್ಥಿಕತೆ ಹೊಂದಿರುವ ವಿಶ್ವದ 5ನೇ ರಾಷ್ಟ್ರ. ಅತಿ ಹೆಚ್ಚು ಮೊಬೈಲ್ ಉತ್ಪಾದಿಸುವ ದೇಶಗಳಲ್ಲಿ ಭಾರತದ್ದು 2ನೇ ಸ್ಥಾನ. ರಸ್ತೆ ಮೂಲ ಸಂಪರ್ಕ, ರೈಲ್ವೆ ಮೂಲ ಸಂಪರ್ಕ, ಮೆಟ್ರೋ ಜಾಲ ವಿಸ್ತರಣೆ, ಹೀಗೆ ಎಲ್ಲಾ ವಲಯಗಳಲ್ಲಿಯೂ ಭಾರತ ವಿಶ್ವದಲ್ಲಿ ಮೊದಲ 2 ಸ್ಥಾನದಲ್ಲಿದೆ. ಪ್ರಗತಿ, ಕೀರ್ತಿ, ಜನಸಾಮಾನ್ಯರ ಸಂತೃಪ್ತಿ, ಈ ಎಲ್ಲಾ ವಿಚಾರಗಳಲ್ಲೂ ದಾಪುಗಾಲಿಟ್ಟು ಮುನ್ನುಗ್ಗೋದೇ ಮೋದಿ ಸರ್ಕಾರದ ಛಾತಿ.